ಪ್ರೇಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ನೇತ್ರ ರವಿಕುಮಾರ್ ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಶೇಂಗಾ ಚಟ್ನಿ ಪುಡಿ ಹಾಗೂ ಬೆಳ್ಳುಳ್ಳಿ ಖಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದ್ಯಾಟ್ ನಂದು ಯಾವುದೇ ಹೊಸ ವಿಡಿಯೋ ಇದ್ದರೂ ನಿಮಗೆ ಬಂದು ತಲುಪುತ್ತೆ ಹಾಗಾದರೆ ಮೊದಲಿಗೆ ನಾವಿಲ್ಲಿ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಕಡಲೆ ಬೀಜನ ಉರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ನಂತರ ಅದ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ ಹಾಗೂ ಒಂದು ಕಾಲು ಕಪ್ಪಿನಷ್ಟು ಹುರುಗಡ್ಲೆ ಅಂದರೆ ಐದು ಟೇಬಲ್ ಸ್ಪೂನ್ ಕಡಲೆ ಬೀಜಕ್ಕೆ ಎರಡು ಟೇಬಲ್ ಸ್ಪೂನ್ ಹುರುಗಡ್ಲೇನ ಸೇರಿಸ್ಕೋಬೇಕು ಈ ಅಳತೆಯಲ್ಲಿ ನೀವು ಚಟ್ನಿ ಪುಡಿಗೆ ತಗೋಬೇಕು ನಂತರ ಖಾರಕ್ಕೆ ಅಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತರ್ತರಿಯಾಗಿ ಮಾಡ್ಕೋಬೇಕು ನೀರೆಲ್ಲ ಹಾಕಬಾರ್ದು ಸೊ ಮೊದಲಿಗೆ ನಾನು ಕಡಲೆ ಬೀಜ ಹಾಗೂ ಹುರ್ಗಡ್ಲೆನ ಸೇರಿಸ್ಕೋತಾ ಇದ್ದೀನಿ ಹಾಗೂ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋತಾ ಇದ್ದೀನಿ ಮೊದಲಿಗೆ ಈ ಮೂರನ್ನು ತರ್ತರಿಯಾಗಿ ಒನ್ ರೌಂಡು ಗ್ರೈಂಡ್ ಮಾಡಿಕೊಂಡು ಬನ್ನಿ ಈ ರೀತಿಯಾಗಿ ಈಗ ನಾನು ಇದನ್ನು ಒನ್ ರೌಂಡ್ ಅಷ್ಟೇ ಗ್ರೈಂಡ್ ಮಾಡಿದ್ದೀನಿ ತರ್ತರಿಯಾಗಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ನಮ್ಮ ಖಾರ ಪುಡಿ ಸ್ವಲ್ಪ ಖಾರವಾಗಿದೆ ನೀವು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪವೇ ಸ್ವಲ್ಪ ಸೇರಿಸಿ ಇಲ್ಲಾಂದರೆ ಅದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಖಾರದ ಪುಡಿ ಕಡಲೆ ಬೀಜ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ ಅದು ಹಾಕೊಂಡ್ಮೇಲೆ ಮತ್ತೊಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಈ ಶೇಂಗಾ ಚಟ್ನಿ ಪುಡಿ ಎಷ್ಟು ಸುಲಭವಾಗಿ ಐದು ನಿಮಿಷದಲ್ಲಿ ಮಾಡ್ಬೋದು ಅಂತ ಹಾಗಾದರೆ ಬನ್ನಿ ಇದೇ ರೀತಿಯಾಗಿ ಇನ್ನೊಂದು ಸುಲಭವಾದ ಬೆಳ್ಳುಳ್ಳಿ ಖಾರ ಮಾಡೋದು ಹೇಗೆ ಅಂತ ನೋಡೋಣ ಬೆಳ್ಳುಳ್ಳಿ ಖಾರಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೂ ಎರಡು ಕಡ್ಡಿ ಕರ್ಬೇವನ್ನ ತಗೊಂಡಿದ್ದೀನಿ ಅರ್ಧ ಟೀಸ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೋಬೇಕು ಅಂದರೆ ತೇವಾಂಶ ಇರಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಚ್ಕಾರದ ಪುಡಿ ಸೊ ಸೊಪ್ಪು ಇಲ್ಲಿ ಕರಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಬೊಟ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ ಅದು ಡ್ರೈ ಮಾಡಿ ನಂತರ ಅದನ್ನು ಜಾರ್ಗೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು ಖಾರದ ಪುಡಿ ಉಪ್ಪು ಎಲ್ಲವನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಇದು ಜೋಳದ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಉತ್ತರ ಕರ್ನಾಟಕ ಕಡೆ ಇದಕ್ಕೆ ಮೊಸರನ್ನು ಸೇರಿಸ್ಕೊಂಡು ತಿಂತಾರೆ ಅದು ಅಲ್ಲದೆ ನಾವು ಈ ಬೆಳ್ಳುಳ್ಳಿ ಖಾರನ ಯಾವುದೇ ರೀತಿಯಾದ ತರಕಾರಿ ಪಲ್ಯ ಮಾಡಿದ್ರೆ ಅದಕ್ಕೆ ಸೇರಿಸ್ಬೋದು ಇಲ್ಲ ಹಾಗೇ ಚಪಾತಿಗೂ ಸಹ ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಈ ಸುಲಭವಾದ ರೆಸಿಪಿನ ಟ್ರೈ ಮಾಡಿ ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಇದಕ್ಕೂ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಉಪ್ಪು ಸೇರಿಸಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸಿದ ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಬೇಡಿ ಹಾಗೆಯೇ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಈ ಥರ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಇಲ್ಲಿ ನೋಡಿ ಈ ಥರ ಸಾಫ್ಟಾಗಿ ಮೆತ್ತ ಮೆತ್ತಿಗೆ ಇರುತ್ತೆ ನೋಡಿದ್ರಲ್ವಾ ಇದು ಕೂಡ ಎಷ್ಟು ಸುಲಭವಾಗಿತ್ತು ಅಂತ ಇದು ಬರೀ ಸುಲಭ ಮಾತ್ರ ಅಲ್ಲ ರುಚಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಶೇಂಗಾ ಚಟ್ನಿ ಪುಡಿ ಹಾಗೂ ಬೆಳ್ಳುಳ್ಳಿ ಖಾರಾನ ಸಲ ಟ್ರೈ ಮಾಡಿ ಇದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಹಾಗೂ ಚಪಾತಿ ಜೋಳದ ರೊಟ್ಟಿ ಜೊತೆ ತಿನ್ನಲು ತುಂಬ ಒಳ್ಳೆಯ ಕಾಂಬಿನೇಷನ್ ಶೇಂಗಾ ಪುಡಿಗೆ ಮೊಸರು ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್